ಎಸ್ ಕಾಂಗ್ರೆಸ್ ಗೆ ಬಿಜೆಪಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಸೇರ್ಪಡೆಯಾಗಿದ್ದಾರೆ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಕಾಂಗ್ರೆಸ್ ಗೆ ಬಂದಿದ್ದಾರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಹಿರಿಯೂರು ಮಾಜಿ ಶಾಸಕಿ ಅವರು ಪತಿ ಜಿಟಿ ಶ್ರೀನಿವಾಸ್ ಜೊತೆಗೆ ಬೆಂಬಲಿಗರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಚಿವ ಎ ಕೃಷ್ಣಪ್ಪ ಪುತ್ರಿ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಸಚಿವ ಡಿ ಸುಧಾಕರ್ ಶಾಸಕರಾದಂತ ಟಿಬಿ ಜಯಚಂದ್ರ ಮಾಜಿ ಸಂಸದ ಚಂದ್ರಪ್ಪ ಎಲ್ಲರೂ ಇದ್ದರು ಈ ಟೈಮ್ ನಲ್ಲಿ ಮಾಜಿ ಕಾರ್ಪೊರೇಟರ್ ನರಸಿಂಹ ನಾಯಕ ಸೇರಿದಂತೆ ಹಲವರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಲ್ಲಿಗೆ ಆಪರೇಷನ್ ಹಸ್ತ ಸಕ್ಸೆಸ್ಫುಲ್ ಆಗಿ ಸಾಕ್ತಾ ಇದೆ ರಾಜ್ಯದಲ್ಲಿ ಹಂತ ಹಂತವಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ಇರತಕ್ಕಂತ ನಾಯಕರು ಪ್ರಮುಖ ನಾಯಕರನ್ನು ಸೆಳೆಯುವ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಮತ್ತು ಆ ಪ್ರಯತ್ನ ಸಫಲವಾಗ್ತಾ ಇದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರು ಅವರು ಈ ಹಿಂದೆ ಎಲೆಕ್ಷನ್ ಗೆ ನಿಂತು ಕಂಟೆಸ್ಟ್ ಮಾಡಿರತಕ್ಕಂತವರಾಗಿರಬಹುದು ಐ ಮೀನ್ ಮಾಜಿ ಶಾಸಕರು ಶಾಸಕಿಯೋ ಮಾಜಿ ಕಾರ್ಪೊರೇಟರ್ಗಳು ಪ್ರಮುಖ ನಾಯಕರು ಜಿಲ್ಲಾ ಮಟ್ಟದ ನಾಯಕರು ತಾಲೂಕು ಮಟ್ಟದ ನಾಯಕರು ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಹಂತ ಹಂತವಾಗಿ ಬರ್ತಾ ಇದ್ದಾರೆ ಅಲ್ಲಿಗೆ ಆಪರೇಷನ್ ಹಸ್ತ ರಾಜ್ಯದಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅದರ ಭಾಗವಾಗಿಯೇ ಇದೀಗ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಅವರ ಪತಿ ಜಿಟಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಶಸ್ವಿಯಾಗಿ ದಾಪುಗಾಲಿಟ್ಟಿದ್ದಾರೆ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಸೇರಿದ ಹಾಗೆ ಘಟಾನುಘಟಿ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಪಕ್ಷದ ಸದಸ್ಯರು ಕಾರ್ಯಕರ್ತರಾಗಿದ್ದೀರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಘೋಷಣೆ ಮಾಡ್ತೇನೆ ನಮ್ಮ ಸದಸ್ಯತ್ವದ ಮೆಂಬರ್ಶಿಪ್ ಅನ್ನು ಕೂಡ ಓಪನ್ ಆಗಿದೆ ನಿಮ್ಮಲ್ಲಿ ಯಾರು ಸದಸ್ಯತ್ವನ ತೆಗೆದುಕೊಳ್ಳಬೇಕು ಅವರಿಗೆಲ್ಲರೂ ಕೂಡ ನಾವು ಎನ್ರೋಲ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ ಕಳೆದ ಚುನಾವಣೆಯಲ್ಲಿ ನಮ್ಮ ಇಡೀ ರಾಜ್ಯಕ್ಕೆ ಸುಮಾರು 90,000 ಅಷ್ಟು ನಮ್ಮ ಹಿರಿಯೂರಿನಲ್ಲೇ ಸದಸ್ಯರಾಗಿ ಒಂದು ದಾಖಲೆಯನ್ನ ಮಾಡಿದಂತ ಒಂದು ಇತಿಹಾಸ ಇದೆ ಕನಕಪುರ ಕ್ಷೇತ್ರಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಹಿರಿಯೂರಿನಲ್ಲಿ ಮಾಡಿದ್ರು ಎಷ್ಟು ಸದಸ್ಯರಾಗಿದ್ರು ಅಷ್ಟು ಓಟನ್ನ ಕಾಂಗ್ರೆಸ್ ಪಕ್ಷ ಆ ಕ್ಷೇತ್ರದಿಂದ ಕೂಡ ಬಂದಿತ್ತು ಈಗ ನಿಮ್ಮ ಸೇರ್ಪಡೆಯಿಂದ ಇನ್ನ ಹೆಚ್ಚಿಗೆ ಶಕ್ತಿ ತುಂಬುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಮತ್ತು ಇನ್ನ ಬೆಂಗಳೂರು ನಗರದಲ್ಲೆಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಒಂದು ಸಂದೇಶ ಒಂದು ಸರಿಯಾದ ರೀತಿಯಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿ ಪೂರ್ಣಿಮಾ ಅವರಿಗೆ ಶ್ರೀನಿವಾಸ್ ಅವರಿಗೆ ನರಸಿಂಹ ನಾಯಕ್ ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರುಗಳು ಬಂಧುಗಳಿಗೆ ನಾನು ಶುಭ ಹಾರೈಸಿ ಇದು ನಿಮ್ಮ ಮನೆ ಇದನ್ನ ಬಲಪಡಿಸಿ ಶಕ್ತಿಶಾಲಿಯಾಗಿ ಬೆಳೆಯಲಿ ಅಂತ ಹೇಳಿ ಪ್ರಾರ್ಥಿಸಿ ಇಲ್ಲಿ ಪಟ್ಟಿಯನ್ನ ಕೊಟ್ಟಂತ ಎಲ್ಲರೂ ಕೂಡ ನಾನು ಸ್ವಾಗತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ನಾನು ಮಾಡ್ತೇನೆ ಲಾಸ್ಟ್ ಅಲ್ಲಿ ಅವರಿಗೆ ಮೊದಲು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಪೂರ್ಣಿಮಾ ಅವರು ಮಾತಾಡ್ತಾರೆ ಶ್ರೀನಿವಾಸ್ ಮಾತಾಡ್ತಾರೆ ಅದಾದ್ಮೇಲೆ ಬಾವುಟ ಕೊಡುವಂತ ಕೆಲಸ ಮಾಡ್ತೇನೆ ಈಗ ಬಾವುಟ ಕೊಡಕ್ ಹೋದ್ರೆ ಎಲ್ಲರೂ ಬಂದು ಇದು ಡಿಸ್ಟರ್ಬೆನ್ಸ್ ಆಗ್ತದೆ ಸೊ ಅದರಿಂದ ಸ್ವಲ್ಪ ಎಲ್ಲ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ ಪೂರ್ಣಿಮಾ ಇವತ್ತು ನಮ್ಮ ಕೃಷ್ಣಪ್ಪನವರ ಮಗಳು ಮಾಜಿ ಶಾಸಕಿ ನಾನು ಬಹಳ ದಿನದಿಂದ ಅವರಿಗೆ ಗಾಳ ಹಾಕೊಂಡೇ ಬಂದಿದ್ದೆ ವೇದಿಕೆ ಮೇಲೆ ಆಸೀನರಾದಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಸರ್ ಅವರೇ ಮತ್ತು ನುಡಿದಂತೆ ನಡೆದ ಹಾಗೆ ಸರ್ಕಾರವನ್ನ ನಡೆಸ್ತಾ ಇರುವಂತ ಹಿರಿಯರು ಮಾರ್ಗದರ್ಶಿಗಳು ಆದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ಅವರೇ ಮತ್ತು ಮತ್ತೋರ್ವ ಮಾಜಿ ಮುಖ್ಯಮಂತ್ರಿಗಳಾದಂತ ವೀರಪ್ಪ ಮೊಯ್ಲಿ ಸರ್ ಅವರೇ ಪಕ್ಷದ ಮುಖಂಡರುಗಳೇ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮುಂಭಾಗದಲ್ಲಿ
ಸೇರ್ಪಡೆಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುತ್ತಾ ಇಡಿ ಕರ್ನಾಟಕ ರಾಜ್ಯದಂತ ಬಂದಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಗೂ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಈಗಾಗಲೇ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು ಬಹಳ ದಿವಸದಿಂದ ನಾನು ಗಾಳ ಆಗ್ತಾ ಇದ್ದೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಖಂಡಿತವಾಗ್ಲೂ ಇವತ್ತಿಗೂ ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತು ನಮ್ಮ ಕುಟುಂಬವನ್ನ ಹೈ ಕೃಷ್ಣಪ್ಪನವರ ಕುಟುಂಬ ಅಂತಾನೆ ಗುರುತಿಸ್ತಾರೆ ಯಾರಾದರೂ ವಿಧಾನಸೌಧದ ಪಡಸಾಲೆಯಲ್ಲಿ ನಾನು ಓಡಾಡುವಂತ ಸಂದರ್ಭದಲ್ಲಿ ಎಂಎಲ್ಎ ಅಂತ ಪರಿಚಯ ಮಾಡಿಸೋದಕ್ಕಿಂತ ಕೃಷ್ಣಪ್ಪನವರ ಮಗಳು ಯಾವ ಕೃಷ್ಣಪ್ಪ ಅಂದ ತಕ್ಷಣ ಕಾಂಗ್ರೆಸ್ಸಿನ ಕೃಷ್ಣಪ್ಪ ಅಂತ ಹಾಗಾಗಿ ಬಹುಶಃ ಕಾರಣಾಂತರಗಳಿಂದ ಕೆಲವು ಕಹಿ ಘಟನೆಗಳಿಂದ ನನ್ನ ತಂದೆ ಪಕ್ಷವನ್ನ ಬಿಡೋ ಹಾಗೆ ಆಯ್ತು ಆದ್ರೆ ಮತ್ತೆ ಇದೇ ಪಕ್ಷಕ್ಕೆ ಬರಬೇಕು ಅನ್ನುವಂಥದ್ದು ಬಹುಶಃ ಅವ್ರ ಇಚ್ಛೆ ಕೂಡ ಆಗಿತ್ತು ಏನೋ ಅವ್ರಿವತ್ ನಮ್ ಜೊತೆಯಲ್ಲಿ ಇಲ್ಲ ಆದ್ರೂ ಕೂಡ ಅವರ ಆಶೀರ್ವಾದ ಸದಾ ನಮಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಎಲ್ಲರ ಅಪೇಕ್ಷೆ ಮೇರೆಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿಗಳಲ್ಲೂ ಮತ್ತು ಅಧ್ಯಕ್ಷರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುವಂಥದ್ದು ತಾವಿಬ್ಬರೂ ಸಹಿತ ಇಡೀ ರಾಜ್ಯದ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇದ್ದೀರಾ ಅದೇ ರೀತಿ ಇವತ್ತು ನಾವು ಸೇರ್ಪಡೆ ಆಗ್ತಾ ಇರುವಂತದ್ದು ಪಕ್ಷಕ್ಕೂ ಗಟ್ಟಿ ಆಗಬೇಕು ಮತ್ತು ಒಂದು ಹಿಂದುಳಿದ ವರ್ಗದ ಸಮಾಜದಿಂದ ಬಂದಂತ ಒಬ್ಬ ಹೆಣ್ಣು ಮಗಳು ರೀತಿ ಇನ್ನು ಹಲವಾರು ಹಿಂದುಳಿದ ವರ್ಗದ ಸಮಾಜಗಳಿದಾವೆ ಉಪ್ಪಾರ ಇರ್ಬೋದು ಬೆಸ್ತ ಇರ್ಬೋದು ಕುಂಬಾರ ಇರ್ಬೋದು ಅನೇಕ ಹಿಂದುಳಿದ ವರ್ಗದ ಸಮಾಜಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗದೆ ಬಹಳ ಕಷ್ಟ ಹಾಗಾಗಿ ಯಾವತ್ತು ಯಾವುದೇ ಒಂದು ಸಮೂಹದಲ್ಲಿ ಸಮಾಜದಲ್ಲಿ ಹಿಂದುಳಿದ ವರ್ಗದವರು ಹೆಚ್ಚೆಚ್ಚು ರಾಜಕೀಯವಾಗಿ ಗಟ್ಟಿ ಆಗ್ತಾರೋ ಆ ಒಂದು ಪಕ್ಷ ಕೂಡ ಗಟ್ಟಿ ಆಗುತ್ತೆ ಹಾಗಾಗಿ ತಾವು ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಸಿದ್ಧಾಂತ ಒಪ್ಪಿಗೆ ಬಂದಿದ್ದೇನೆ ಯಾಕೆಂದ್ರೆ ನನಗೆ ಬಹಳಷ್ಟು ಜನ ಹೇಳೋರು ಹಲವಾರು ವಿಷಯಗಳಲ್ಲಿ ನಾನು ಮಾತಾಡುವಾಗ ಕಾಂಗ್ರೆಸ್ ನ ರಕ್ತ ಇನ್ನೂ ನಿನ್ನಲ್ಲಿ ಇದೆ ಅಂತ ಹೇಳಿ ಬಹುಶಃ ಅದು ಮತ್ತೆ ಎಲ್ಲಿ ನಾವು ಕೆಲಸ ಮಾಡ್ತೀವೋ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ನನ್ನ ತಂದೆ ನನಗೆ ಕಲಿಸ್ಕೊಟ್ಟಿರುವಂಥದ್ದು ಅವರು ತಮ್ಮ ಕೆಲಸವನ್ನ ಮುಗಿಸಿ ಬಂದ ಮೇಲೆ ಪ್ರತಿ ದಿವಸ ಬಹುಶಃ ನನಗೆ ದೇವರಾಜ ಅರಸು ಅವರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವ್ರ ಬಗ್ಗೆ ಇರ್ಬೋದು ನಜೀರ್ ಸಾಬ್ ಇರ್ಬೋದು ಕೆ ಎಚ್ ಪಾಟೀಲ್ ಇರ್ಬಹುದು ರಾಮಕೃಷ್ಣ ಹೆಗಡೆಯವರು ಇರ್ಬೋದು ಈ ರೀತಿಯಾದಂತ ಅನೇಕ ನಾಯಕರುಗಳ ವಿಷಯಗಳನ್ನ ಅವರು ಮಾತಾಡಿದಂತ ವಿಷಯಗಳನ್ನ ವಿಧಾನಸಭೆಯಲ್ಲಿ ತಗೊಂಡಂತ ನಿರ್ಧಾರಗಳನ್ನ ನನ್ನ ಮುಂದೆ ಬಹಳಷ್ಟು ಸಾರಿ ಚರ್ಚೆ ಮಾಡ್ತಾ ಇದ್ರು ಹಾಗಾಗಿ ಬಹುಶಃ ಎಲ್ಲ ವಿಷಯಗಳಿಂದ ಪ್ರೇರಿತ ಆಗಿ ನಾನು ರಾಜಕೀಯಕ್ಕೆ ಬಂದೆ ಅಂತ ಅನ್ಸುತ್ತೆ ಹಾಗಾಗಿ ಇದು ಮತ್ತೊಂದು ಪಯಣ ಕಾಂಗ್ರೆಸ್ಸಿನ ಜೊತೆ ಇವತ್ತಿನಿಂದ ಶುರು ಆಗ್ತಾ ಇದೆ ಈ ಒಂದು ಪಯಣ ಎಲ್ಲರಿಗೂ ಶುಭವಾಗ್ಲಿ ಪಕ್ಷಕ್ಕೂ ಶುಭವಾಗ್ಲಿ ನಮ್ಮನ್ನ ವಿಶ್ವಾಸದಿಂದ ನಂಬಿ ಬಂದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮ್ಮ ಕುಟುಂಬದ ವತಿಯಿಂದ ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ತಿಳಿಸಿ ಎಲ್ರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಸಭೆಯಲ್ಲಿ ಪದಾಧಿಕಾರಿಗಳಾದ ಹುಚ್ಚಪ್ಪ ಅವರು ವಿಜಯ ಮೂಲ್ಕೊಂಡು ರಾಮಚಂದ್ರಪ್ಪ ಕೆಂಚೇಗೌಡ ರತ್ನಪ್ಪ ಕೂಡ ಸ್ವಾಗತ ಬಯಸ್ತಾ ಈಗ ನಮ್ಮನ್ನು ಉದ್ದೇಶಿಸಿ ಹೋರಾಟಗಾರರು ಅಧಿಕಾರಿಗಳಾಗಿ ದಕ್ಷಿಣ ರೀತಿ ಕೆಲಸ ಮಾಡಿದಂತಹ ಹಾಗೂ ಹೋದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಟ್ ನಿಂತು ಎರಡನೇ ಸ್ಥಾನಕ್ಕೆ ಬಂದಂತಹ ಹೋರಾಟಗಾರರಾದ ಸನ್ಮಾನ್ಯ ಶ್ರೀನಿವಾಸ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ